ಬಹಳ ಹಿಂದಿನ ಮಾತು. ತುಂಗಾ ನದಿ ತೀರದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ಸೋಮನಾಥಾಚಾರ್ಯರು ಗುರುಗಳಾಗಿದ್ದರು. ಅವರಿಂದ ಶ್ರೇಷ್ಠ ಧರ್ಮ ಕಲಿಯಲು ಸಾವಿರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದಿದ್ದರು. ಒಮ್ಮೆ ಗುರುಗಳು ಜೀವನದ ಸತ್ಯ ಅಸತ್ಯದ ಬಗ್ಗೆ ಬೋಧಿಸುತ್ತಿರುವಾಗ ಅವರ ದೃಷ್ಟಿ ಏನೋ ಚಿಂತಿಸುತ್ತಿದ್ದ ಒಬ್ಬ ಶಿಷ್ಯನ ಕಡೆ ಹರಿಯಿತು. ಆಗ ಗುರುಗಳು, ಮಗು, ನೀನು ಯಾವುದೋ ವಿಷಯದ ಮೇಲೆ ಚಿಂತಿಸುತ್ತಿರುವಂತೆ ಕಾಣುತ್ತಿದೆ, ನಿನ್ನ ಗೊಂದಲವೇನು, ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಎಂದು ಕೇಳಿದರು. ಆಗ ಆ ಶಿಷ್ಯ, ಪೂಜ್ಯ ಗುರುಗಳೇ, ನಾವೆಲ್ಲ ಯಾತ್ರೆಗೆ ಹೋಗಿದ್ದಾಗ ನಾನೊಂದು ಗಮನಿಸಿದೆ. ಆಶ್ರಮದ ಆಚೆಗಿನ ಜನರು, ಆ ನಗರದಲ್ಲಿರುವ ಜನರು ಸಂತೋಷವಾಗಿಲ್ಲ ಏಕೆ? ಸದಾ ಒಂದಲ್ಲ ಒಂದು ಸಮಸ್ಯೆ ಅವರನ್ನು ಕಾಡುತ್ತಿರುತ್ತದೆ ಏಕೆ? ಅವರೇನಾದರೂ ತಪ್ಪು ಮಾಡುತ್ತಿದ್ದಾರಾ? ಈ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಇದರ ಬಗ್ಗೆ ಸ್ವಲ್ಪ ವಿವರಿಸಿ ಗುರುಗಳೇ ಎಂದು ಕೇಳಿಕೊಂಡ. ಆಗ ಆಚಾರ್ಯರು, ಮಗು, ಅವರು ಬಯಸುತ್ತಿರುವುದನ್ನೇ ಅವರು ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಆದರೂ ಶಿಷ್ಯನ ಗೊಂದಲ ಬಗೆಹರಿಯದಿದ್ದಾಗ, ನಿನಗೆ ವಿವರವಾಗಿ ಹೇಳುತ್ತೇನೆ, ಈ ಕತೆ ಕೇಳು ಎಂದು ಕತೆ ಹೇಳಿದರು. ಹಿಂದೊಮ್ಮೆ ಸಿರಿಪುರ ಎಂಬ ಊರಿತ್ತು. ಆ ಊರಿನಲ್ಲೊಬ್ಬ ದಡ್ಡ ಶಿಖಾಮಣಿಯಿದ್ದ. ಅವನು ಯಾವುದೋ ಕಾರ್ಯದ ಮೇಲೆ ದೂರದ ಊರಿಗೆ ಹೊರಟಿದ್ದ. ಕುದುರೆ ಗಾಡಿ ಹೊಂದುವಷ್ಟು ಶಕ್ತಿ ಅವನಿಗಿರಲಿಲ್ಲ, ಹಾಗಾಗಿ ನಡೆದುಕೊಂಡೇ ಹೋಗುತ್ತಿದ್ದ. ದಾರಿ ಮಧ್ಯೆ ದೊಡ್ಡದೊಂದು ಕಾಡಿತ್ತು. ಆ ಕಾಡಿನ ಕಾಲು ದಾರಿಯಲ್ಲಿ ಅದಾಗಲೇ ಅರ್ಧ ಬಂದು ಬಿಟ್ಟಿದ್ದ. ಸಾಕಷ್ಟು ಬಿಸಿಲಿದ್ದ ಕಾರಣ ಆಯಾಸವೆನಿಸಿ ಒಂದರೆ ಕ್ಷಣ ವಿಶ್ರಮಿಸೋಣವೆಂದು ಕಾಡಿನೊಳಗಿದ್ದ ದೊಡ್ಡದೊಂದು ಆಲದ ಮರದ ಕೆಳಗೆ ಕುಳಿತುಕೊಂಡ. ನೆರಳು ಮತ್ತು ತಂಪಾದ ಗಾಳಿಯು ಅವನ ಆಯಾಸವನ್ನು ಕಡಿಮೆ ಮಾಡಿತ್ತು. ಆದರೆ ಅವನಿಗೆ ತಿಳಿಯದೆ ಅವನು ಕೇಳಿದ್ದನ್ನು ಕೊಡುವ ಆಲದ ಮರದ ಕೆಳಗೆ ಕುಳಿತು ಬಿಟ್ಟಿದ್ದ. ಹಾಗಾಗಿ ಅವನು ಬಯಸಿದ್ದೆಲ್ಲವೂ ಸಿಗುವುದಿತ್ತು. ಅದ್ಯಾವುದರ ಪರಿವೇ ಇಲ್ಲದ ಆ ದಡ್ಡನು ಮರದ ಕೆಳಗೆ ಕುಳಿತು, ಅಬ್ಬಾ, ಎಷ್ಟೊಂದು ತಂಪಿದೆ, ಕುಡಿಯಲು ತಣ್ಣನೆಯ ನೀರಿದ್ದಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಎಂದುಕೊಂಡನು. ತಕ್ಷಣವೇ ಅವನೆದುರಿಗೆ ತಂಪಾದ ನೀರು ಲಭ್ಯವಾಯಿತು. ನೀರನ್ನು ಕಂಡೊಡನೆ ಗಟಗಟನೆ ಕುಡಿದ. ನಂತರ ಸ್ವಲ್ಪ ಹೊತ್ತು ನಿದ್ರೆ ಬರುವಂತಿದ್ದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುವಷ್ಟರಲ್ಲಿ ಅವನನ್ನು ನಿದ್ರಾದೇವಿ ಆವರಿಸಿದಳು. ಮಲಗಿಕೊಂಡೆ, ಅಲ್ಲಿಂದ ನಡೆದು ನಡೆದು ಕಾಲು ನೋವುತ್ತಿದೆ, ಯಾರಾದರೂ ಸುಂದರಿ ಕಾಲು ಒತ್ತುವಂತಿದ್ದರೆ ಮಜವಾಗಿರುತ್ತಿತ್ತು ಎಂದುಕೊಂಡನು. ತಕ್ಷಣವೇ ಅಲ್ಲೊಬ್ಬಳು ಸುಂದರಿ ಅವನ ಕಾಲನ್ನು ಮೃದುವಾಗಿ ಒತ್ತುತ್ತಿರುವುದು ಅವನ ಗಮನಕ್ಕೆ ಬಂತು. ಸ್ವಲ್ಪ ನಿದ್ರೆಯ ನಂತರ ಎಚ್ಚೆತ್ತ ಅವನು. ಆಯಾಸವೇನೋ ಪರಿಹಾರವಾಯಿತು. ತಿನ್ನಲು ಒಂದಷ್ಟು ರುಚಿಯಾದ ಆಹಾರ ಸಿಕ್ಕರೆ ಒಳ್ಳೆಯದಾಗುತ್ತಿತ್ತು ಎಂದುಕೊಂಡನು. ಅದಾಗಲೇ ಅವನೆದುರು ವಿವಿಧ ಭಕ್ಷ್ಯ ಭೋಜ್ಯಗಳು ಪ್ರತ್ಯಕ್ಷವಾದವು. ಆಹಾರ ಕಂಡೊಡನೆ ತನಗೆ ರುಚಿಯೆನಿಸಿದ್ದೆಲ್ಲವನು ಗಬಗಬನೆ ತಿಂದನು. ಎಲ್ಲ ತಿಂದ ನಂತರ ಯೋಚಿಸಿದ, ಏನಾಶ್ಚರ್ಯ, ನಾನು ಮನದಲ್ಲಿ ಅಂದುಕೊಂಡಿದ್ದೆಲ್ಲವೂ ನಿಜವಾಗುತ್ತಿದೆ. ಇಲ್ಲಿ ಯಾರಾದರೂ ದೈವಿಕ ಶಕ್ತಿ ಉಳ್ಳವರು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೆಯೇ? ಅಥವಾ ಯಾವುದಾದರೂ ದೆವ್ವ ಪಿಶಾಚಿಗಳು ನನ್ನನ್ನು ಹೀಗೆ ಆಟವಾಡಿಸುತ್ತಿರಬಹುದೇ ಎಂದು ಯೋಚಿಸತೊಡಗಿದನು. ಇಂಥ ಆಲೋಚನೆಯಿಂದ ಸ್ವಲ್ಪ ವಿಚಲಿತನಾಗಿ ಅಂಜಿಕೆಯಿಂದ ಮೇಲೆದ್ದು, ಅಯ್ಯೋ, ಈ ಕಾಡಿನಲ್ಲಿ ಕ್ರೂರ ಹುಲಿ ಇದೆ ಅಂತ ನಮ್ಮಜ್ಜಿ ಹೇಳುತ್ತಿದ್ದಳು. ಆ ಹುಲಿ ಏನಾದರೂ ನನ್ನ ಎದುರು ಪ್ರತ್ಯಕ್ಷವಾದರೆ ಎಂದು ಯೋಚಿಸುತ್ತಿರುವಾಗಲೇ ಅವನೆದುರಿಗೆ ದೊಡ್ಡದಾದ ಹುಲಿಯೊಂದು ಪ್ರತ್ಯಕ್ಷವಾಯಿತು. ಅದನ್ನು ಕಂಡು ಭಯಬಿದ್ದ ದಡ್ಡನು, ಈ ಹುಲಿ ಏನಾದರೂ ನನ್ನನ್ನು ಹೊತ್ತೊಯ್ದು ಕೊಂದು ತಿಂದು ಬಿಟ್ಟರೆ ಎಂದು ಯೋಚಿಸಿದ. ತಕ್ಷಣವೇ ಆ ಹುಲಿಯು ಅವನನ್ನು ಹೊತ್ತೊಯ್ದು ಕೊಂದು ತಿಂದು ಬಿಟ್ಟಿತು. ಕತೆ ಹೇಳಿ ಮುಗಿಸಿದ ಗುರುಗಳು, ಮಗು, ಈಗ ಅರ್ಥವಾಯಿತೆ ನಾಡಿನ ಜನರು ಏಕೆ ಸಮಸ್ಯೆಗಳಲ್ಲೇ ಇರುತ್ತಾರೆಂದು. ಆಗ ಶಿಷ್ಯ, ಅರ್ಥವಾಯಿತು ಗುರುಗಳೇ, ಎಲ್ಲವುದಕ್ಕೂ ಕಾರಣ ಆಲೋಚನೆ. ಪ್ರೀತಿಯ ಬಂಧುಗಳೇ, ಗುರುಗಳು ಹೇಳಿದ ಕಥೆಯಿಂದ ನಿಮ್ಮ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು. ನಿಜ, ಆಲೋಚನೆ ಎಲ್ಲವುದಕ್ಕೂ ಮೂಲ. ನಮ್ಮ ಮನಸ್ಸಿನಲ್ಲಿ ಮೂಡುವ ಒಂದು ಚಿಕ್ಕ ಯೋಚನೆ ಕೇವಲ ನಮ್ಮ ಮೇಲೆ ಅಷ್ಟೇ ಅಲ್ಲ, ನಮ್ಮ ಸುತ್ತಲಿನ ಪರಿಸರದ ಮೇಲೆ, ನಮ್ಮ ರಾಷ್ಟ್ರದ ಮೇಲೆ ಅಷ್ಟೇ ಅಲ್ಲ, ಈ ವಿಶ್ವದ ಮೇಲೆ ಪರಿಣಾಮ ಬೀರಬಹುದು. ಬಂಧುಗಳೇ, ಇದು ಅತಿಶಯೋಕ್ತಿಯಲ್ಲ.
ಚಾಣುಕ್ಯನ ಮನಸ್ಸಿನಲ್ಲಿ ಮೂಡಿದ ಒಂದು ಆಲೋಚನೆ, ಒಂದು ಕಿಚ್ಚು ಒಂದು ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು, ಮತ್ತೊಂದು ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು. ಅದು ಕೂಡ ಒಬ್ಬ ಸಾಮಾನ್ಯನಲ್ಲಿ ಮೂಡಿದ ಒಂದು ಚಿಕ್ಕ ಯೋಚನೆ ಅಲ್ಲವೇ? ಆದರೆ ಆ ಯೋಚನೆ ಒಬ್ಬ ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡಿತು. ಹೀಗೆ ಇತಿಹಾಸ ಹಲವು ನಿದರ್ಶನ ನೀಡುತ್ತೆ. ಒಂದು ಮಾತು ಹೇಳುವೆ, ನೀವು ಕನಸು ಕಾಣಿ, ಅಂದುಕೊಳ್ಳಿ, ಅದು ಆಗುತ್ತೆ. ನೀವು ಏನನ್ನಾದರೂ ಬಲವಾಗಿ ಅಪೇಕ್ಷಿಸುತ್ತಿದ್ದರೆ ಇಡೀ ಸೃಷ್ಟಿ ಪ್ರಕೃತಿ ಆ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸಲು ಕೆಲಸ ಮಾಡುತ್ತದೆ. ಇದು ಸತ್ಯ. ಇದರ ಅರ್ಥ ನಾವು ಏನನ್ನು ಬಯಸುತ್ತಿದ್ದೇವೆ, ಯಾವುದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡುತ್ತೇವೆ, ಯಾವುದನ್ನು ನೋಡಬೇಕು ಎಂದು ಹಂಬಲಿಸುತ್ತೇವೆ, ಅದೇ ನಮಗೆ ಸಿಗುತ್ತದೆ. ಇದರ ಬಗ್ಗೆ ಗೊಂದಲ ಮಾಡಿಕೊಳ್ಳುವುದು ಏನೂ ಇಲ್ಲ. ನಿಮ್ಮ ಜೀವನವನ್ನೇ ನೀವು ಮೆಲುಕು ಹಾಕಿ. ನೀವು ಯಾವುದಕ್ಕಾಗಿ ಹಾತೊರೆಯುತ್ತಿದ್ದೀರಿ ಅದು ನಿಮಗೆ ಸಿಕ್ಕಿಲ್ಲವೇ? ಸಿಕ್ಕಿಲ್ಲ ಎಂದಾದರೆ ನಿಮ್ಮ ಶ್ರಮ ಪ್ರಾಮಾಣಿಕವಾಗಿತ್ತೇ? ಯೋಚಿಸಿ. ಆ ಗುರುಗಳು ಹೇಳಿದ್ದನ್ನು ಈ ರೀತಿಯಾಗಿ ನೋಡೋಣ. ಬಯಸಿದ್ದನ್ನು ಕರುಣಿಸೋ ಆ ಆಲದ ಮರ, ಈ ಸೃಷ್ಟಿ, ಈ ಪ್ರಕೃತಿ, ನನ್ನ ಈಶ್ವರ, ನಾವು ಆಲದ ಮರದ ಕೆಳಗೆ ಕುಳಿತಿರುವವರು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಈಗಲೂ ಅರ್ಥ ಮಾಡಿಕೊಳ್ಳದಿದ್ದರೆ ಆ ದಡ್ಡ ಶಿಖಾಮಣಿಯ ಹೆಸರು ನಮ್ಮ ಹೆಸರಾಗುತ್ತದೆ. ನಾವು ಏನನ್ನು ಬಯಸುತ್ತಿದ್ದೇವೆ, ಏನನ್ನು ಕೇಳುತ್ತಿದ್ದೇವೆ, ಯಾರ ಬಗ್ಗೆ ಅಥವಾ ಯಾವುದರ ಬಗ್ಗೆ ಯೋಚಿಸುತ್ತಿದ್ದೇವೆ, ಪ್ರಜ್ಞೆ ಇರಲಿ. ಇನ್ನು ಸಮಸ್ಯೆಗಳು. ಸಮಸ್ಯೆಗಳು ಅಂದ್ರೇನು? ಇದಕ್ಕೆ ಹಲವರು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ನನ್ನ ಸಮಸ್ಯೆ ಬೇರೆ, ನಿಮ್ಮ ಸಮಸ್ಯೆ ಬೇರೆ. ಹಾಗೆ ಇಲ್ಲಿ ಸಮಸ್ಯೆ ಇಲ್ದವರು ಯಾರೂ ಇಲ್ಲ. ಅವರವ್ರ ಸಮಸ್ಯೆ ಅವ್ರಿಗೆ ದೊಡ್ಡದು ಅಷ್ಟೇ. ಏಕಂದ್ರೆ ನಾವು ಸಮಸ್ಯೆಗಳನ್ನ ಕಲ್ಪಿಸ್ಕೊಳ್ತೀವಿ, ನಾವು ಸಮಸ್ಯೆಗಳನ್ನ ವೈಭವೀಕರಿಸ್ತೀವಿ. ಅದೇ ಎಲ್ಲ ಸಮಸ್ಯೆಗಳಿಗೆ ಕಾರಣ. ನಾವು ಸಮಸ್ಯೆಗಳಿಗೆ ದೊಡ್ಡ ಗಾತ್ರ ಕೊಟ್ಟು ಕಲ್ಪಿಸಿಕೊಳ್ತೀವಿ, ಅದನ್ನು ವೈಭವೀಕರಿಸ್ತೀವಿ. ಮನುಷ್ಯನ ನ್ಯೂನತೆ ಅಂದರೆ ಅವನು ದೊಡ್ಡ ಗಾತ್ರಕ್ಕೆ ಹೆದರ್ತಾನೆ. ಇದು ಹೀಗಾದರೆ, ಅವರು ಹಂಗಂದ್ರೆ, ನಾಳೆ ಅದು ಉಲ್ಟಾ ಹೊಡೆದ್ರೆ, ಅವರೆಲ್ಲ ಹೀಯಾಳಿಸಿದ್ರೆ, ಹೀಗೆ ಹಾಗೆ ಸಮಯಕ್ಕೂ ಮುಂಚೆ ಅದನ್ನು ಕಲ್ಪಿಸಿಕೊಂಡು ಅದಕ್ಕೆ ದೊಡ್ಡ ರೂಪ ಕೊಟ್ಟು ಅದನ್ನು ವೈಭವೀಕರಿಸಿ ಅದರ ಬಗ್ಗೆನೇ ಯೋಚಿಸಿ ಅದನ್ನೇ ನೋಡಬೇಕು ಅಂತ ಬಯಸ್ತೀವಿ. ಬಾಯಾಡಿದ್ದು ಬೆನ್ನಿಗೆ ಮೂಲ ಅನ್ನೋ ಹಾಗೆ ಫಲಿತಾಂಶ ಅದೇ ಬರುತ್ತೆ. ಅಂದ್ರೆ ಸಮಸ್ಯೆ ಹುಟ್ಟಿದ್ದು ಮೊದಲು ನಮ್ಮೊಳಗಿಂದ. ಹಾಗಂತ ಹೊರಗಿನ ಸಮಸ್ಯೆ ಇಲ್ಲ ಅಂತಲ್ಲ, ಆದರೆ ಅದನ್ನು ಸರಿಪಡಿಸ್ಬೋದು. ಸಮಯ ಕೊಟ್ಟಂಗೆಲ್ಲ ಅದು ಸರಿಯಾಗುತ್ತೆ. ಆದರೆ ನಾವು ಮಾನಸಿಕವಾಗಿ ಕೊರಗೋದು, ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್ ಬರೋದು, ನೆಗೆಟಿವ್ ಆಗಿ ಯೋಚಿಸೋದು, ಇವುಗಳ ಗುಣ ಹೊರಗಿಂದಾಗಲ್ಲ. ಅದಕ್ಕೆ ನಾವು ಮಾನಸಿಕವಾಗಿ ಸದೃಢರಾಗಬೇಕು. ನಾವು ಟೆಕ್ನಾಲಜಿ ಜೊತೆ ಆಧ್ಯಾತ್ಮಿಕತೆ ದಾರಿಯಲ್ಲೂ ಹೋಗಬೇಕು. ಬರೀ ಬಾಹ್ಯ ವಸ್ತುಗಳು ಹೊರಗೆ ಕಾಣೋದನ್ನು ಅಪ್ಡೇಟ್ ಆಗೋದಲ್ಲ, ಆಂತರಿಕವಾಗಿ ಸ್ವಚ್ಛವಾಗಬೇಕು, ಆಂತರಿಕವಾಗಿ ಅಪ್ಡೇಟ್ ಆಗಬೇಕು. ನೆನಪಿಡಿ, ನಮ್ಮ ಆಲೋಚನೆಗಳನ್ನು ನಾವು ನಿಯಂತ್ರಿಸಬೇಕು, ಅದು ನಮ್ಮನ್ನಲ್ಲ. ಕತೆ ಹಾಗೂ ವಿವರಣೆ ನಿಮಗೆ ತಲುಪಿದೆ. ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಮಕ್ಕಳು ಮಾತೃಭಾಷೆಯಲ್ಲಿ ಕಲಿತರೆ ಮಾನಸಿಕವಾಗಿ ವಿಕಸಿತರಾಗ್ತಾರೆ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.